ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಬಂತು. ಚಿರತೆ ಬೆಂಗಳೂರಿನ ಜಿಗಣಿ ಸಮೀಪ ಚಿರತೆ ಪ್ರತ್ಯಕ್ಷ ಆಗಿದೆ. ಬಹಳ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಚಿರತೆ ಕಾಣಿಸ್ಕೊಂಡಿರೋದು. ಈ ಶಶಿಕುಮಾರ್ ಬಗ್ಗೆ ಈಗಾಗಲೇ ವಿಡಿಯೋವನ್ನ ಮಾಡಿ ಶೋಕಿ ತೋರಿಸ್ತಾ ಇದ್ದಂತ ಶಶಿಕುಮಾರ್, ಈತನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಈ ಹಿಂದೆ ಆತ ಒಂದು ಪ್ರಕರಣದಲ್ಲಿ ಅಮಾನತು ಕೂಡ ಆಗಿದ್ದ. ಇನ್ನೂ ಕೂಡ ಆ ಪ್ರಕರಣದ ತನಿಖೆ ನಡೀತಾ ಇದೆ ಅನ್ನುವಂತ ಮಾತನ್ನ ಶೇಖ್ ತನ್ವೀರ್ ಆಸಿಫ್ ಪ್ರಕರಣದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಪಿಡಿಯೋ ಸಿನಿಮಾ ಶೂಟಿಂಗ್ ಅನ್ನ ಮಾಡಿ ವಿಡಿಯೋವನ್ನ ಮಾಡಿ ಆ ವಿಡಿಯೋಗಳು ಸಾಕಷ್ಟು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಈ ಪ್ರಕರಣ ಸಿನಿಮೆಯ ರೀತಿಯಲ್ಲಿ ಕಾಣ್ತಾ ಇದೆ, ಹಾಗಾಗಿ ತನಿಖೆಯನ್ನ ಮಾಡ್ತೇನೆ ಅಂದಿದ್ದಾರೆ ಸಿಇಒ ಶೇಖ್ ತನ್ವೀರ್ ಆಸಿಫ್. ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು, ತಂಡವನ್ನ ರಚನೆ ಮಾಡಿ ತನಿಖೆ ಮಾಡಿ ನೋಟಿಸ್ ಕೊಡ್ತೇವೆ, ಅವರು ಸಿನಿಮಾ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಈಗ ನಮ್ಮ ಗಮನಕ್ಕೆ ಬಂದಿದೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದೇನಿದೆಯೋ ಗೊತ್ತಾಗುತ್ತೆ. ಈಗಾಗಲೇ ಒಂದು ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ, ಆ ಎಲ್ಲ ಪ್ರಕರಣಗಳು ಕೂಡ ತನಿಖೆ ನಡೀತಾ ಇರೋದ್ರಿಂದ ನಿಯಮ ಏನಾದರೂ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ, ಯಾವುದೇ ರೀತಿಯ ನಿಯಮಗಳು ಉಲ್ಲಂಘನೆ ಆಗಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ನಿಯಮಾನುಸಾರ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನ ಸಿಇಒ ಶೇಖ್ ತನ್ವೀರ್ ಆಸಿಫ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ಹೇಳಿಕೆಯನ್ನ ಕೊಟ್ಟಿರೋದು, ಈ ಮಂಡ್ಯದಲ್ಲಿ ಪಿಡಿಒ ಸಸ್ಪೆಂಡ್ ಆದಂತ ಪಿಡಿಒ ಸಿನಿಮಾ ಶೂಟಿಂಗ್ ಅನ್ನ ಜೊತೆಗೆ ಸಿನಿಮಾ ಟ್ರೈಲರ್ ಅನ್ನ ಹಂಚಿಕೊಂಡಿದ್ದ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ, ಅದು ಮೇಲ್ನೋಟಕ್ಕೆ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಲಿ ಸಿನಿಮಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಕಂಡಕ್ಟ್ ರೂಲ್ ತುಂಬ ಸ್ಪಷ್ಟವಾಗಿದೆ, ಯಾವುದೇ ಸಿನಿಮ್ಯಾಟಿಕ್ಕು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಅಥವಾ ಈವನ್ ಆರ್ಟ್ ಆಗಲಿ ಸೈಂಟಿಫಿಕ್ ಉದ್ದೇಶಕ್ಕಾಗಲಿ ಒಳ್ಳೆ ಉದ್ದೇಶಕ್ಕಾಗಲಿ ಸಾಂಸ್ಕೃತಿಕ ಉದ್ದೇಶಕ್ಕಾಗಲಿ ಅಂತ ಮಾಡಬೇಕಾದ್ರೆ ಸರ್ಕಾರದ ಇಂಟಿಮೇಷನ್ ಮಾಡಬೇಕಾಗುತ್ತೆ. ಏನಾದರೂ ಆರ್ಥಿಕ ಅದರಿಂದ ಲಾಭ ಇದ್ದರೆ ಸರ್ಕಾರ ಪ್ರಿಯರ್ ಪರ್ಮಿಷನ್ ಕೂಡ ತೊಗೊಳ್ಬೇಕಾಗುತ್ತೆ. ಸೊ ಅದರ ಅಧೀನದಲ್ಲಿ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಅದನ್ನು ನಾನು ತನಿಖೆ ಮಾಡಿಸೋದು, ಒಂದು ತಂಡರಾಶನೆ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ, ನೋಟಿಸ್ ಕೊಡ್ತೇನೆ, ಕಾನೂನು ರೀತಿಯ KCSR ಪ್ರಕಾರ ಏನು ಉಲ್ಲಂಘನೆ ಆಗಿದೆ ನೋಡಿಕೊಂಡು ಕ್ರಮ ತಗೊಳ್ಳ. ಈಗ ಸ್ವಂತ